ಕೇಂದ್ರ ಮತ್ತು ರಾಜ್ಯ ಬಜೆಟ್ ಬಳಿಕ ಬಹು ನಿರೀಕ್ಷಿತ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ ಜನಪ್ರತಿನಿಧಿಗಳಿಲ್ಲದೆ ಪಾಲಿಕೆ ಅಧಿಕಾರಿಗಳೇ ಬಜೆಟ್ ಮಂಡಿಸಿತು ಬ್ರಾಂಡ್ ಬೆಂಗಳೂರಿನ ಪರಿಕಲ್ಪನೆಗೆ ನೀರೆರಿಯುವ ಕೆಲಸ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಎಂಟು ವಿಭಿನ್ನ ಪರಿಕಲ್ಪನೆಯಲ್ಲಿ ಬ್ರಾಂಡ್ ಬೆಂಗಳೂರು ಬಜೆಟ್ ಸರ್ಕಾರ ರಾಜಧಾನಿಯನ್ನ ಬ್ರಾಂಡ್ ಬೆಂಗಳೂರು ಮಾಡೋ ಕನಸನ್ನ ಇರೋ ಹೊತ್ತಲೆ ಎರಡು ಸಾವಿರದ ಸಾಲಿನ ಬಿಬಿಎಂಪಿ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ ಟೌನ್ಹಾಲ್ನಲ್ಲಿ ಬಜೆಟ್ ಮಂಡಿಸಿದಂತಹ ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಆಗಿರುವಂತಹ ಶಿವಾನಂದ ಕಲ್ಕೆರೆ ಹನ್ನೆರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಕೋಟಿ ಗಾತ್ರದ ಬಜೆಟ್ನಲ್ಲಿ ಬ್ರಾಂಡ್ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳ ಆಯವ್ಯಯವನ್ನ ಬಿಚ್ಚಿಟ್ಟಿದ್ದಾರೆ ಈ ಬಾರಿ ಬಿಬಿಎಂಪಿಯ ಬಜೆಟ್ನಲ್ಲಿ ಎಂಟು ಪರಿಕಲ್ಪನೆಯ ಮೂಲಕ ಬಜೆಟ್ ಸಿದ್ದಪಡಿಸಿದ್ದು ಹಸಿರು ಬೆಂಗಳೂರು ಶಿಕ್ಷಣ ಬೆಂಗಳೂರು ಸುಗಮ ಸಂಚಾರ ಸ್ವಚ್ಛ ಬೆಂಗಳೂರು ಆರೋಗ್ಯಕರ ಬೆಂಗಳೂರು ಹೀಗೆ ಒಟ್ಟು ಎಂಟು ಪರಿಕಲ್ಪನೆಗಳಿಗೆ ಅನುದಾನವನ್ನ ಮೀಸಲಿಡಲಾಗಿದೆ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿ ಹಸಿರೀಕರಣ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಒಂದಷ್ಟು ಹೊಸ ಯೋಜನೆಗಳನ್ನ ಕೂಡ ಕೈಗೆತ್ತಿಕೊಂಡಿದೆ ಪಾಲಿಕೆಯಿಂದ ಅನುಮೋದನೆ ಮಾಡಿ ತಮಗೆ ಹಂಚಿದ್ದೇವೆ ಅದನ್ನು ಸರ್ಕಾರದ ಅನುಮೋದನೆಗಾಗಿ ನಾವು ಕಳಿಸ್ತೇವೆ ಸರ್ಕಾರದ ಅನುಮೋದನೆಯಲ್ಲಿ ಕೆಲವು ವಿಚಾರಗಳು ಬರುತ್ತವೆ ಅದರಲ್ಲಿ ಕೆಲವು ಬದಲಾವಣೆ ಆಗ್ತವೆ ಆ ಬದಲಾವಣೆ ಆದ ನಂತರ ಏನು ಅನುಮೋದಿತಿರುತ್ತೆ ಆ ಪ್ರಕಾರ ನಾವು ಬೇರೆ ಪುಸ್ತಕನೂ ಮಾಡ್ತೇವೆ ಆ ಹೊಸ ವಿಚಾರಗಳು ಏನು ಬರುತ್ತವೆ ಅದು ಸೇರಿಸಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ತಮಗೆ ಪ್ರೆಸ್ ಮುಖಾಂತರ ತಿಳಿಸ್ತಾರೆ ಸದ್ಯ ಬ್ರ್ಯಾಂಡ್ ಬೆಂಗಳೂರಿಗೆ ಒತ್ತು ನೀಡಿರೋ ಪಾಲಿಕೆ ಬಜೆಟ್ ಬೆಂಗಳೂರಿನಲ್ಲಿ ಕೆಲ ಅಭಿವೃದ್ಧಿ ಕೆಲಸಗಳಿಗೆ ಕೋಟಿ ಕೋಟಿ ಹಣವನ್ನ ಮೀಸಲಿಟ್ಟಿದೆ ಅದು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಗ್ರ್ಯಾಂಡ್ ಬಜೆಟ್ ಯೋಜನೆಗಳು ಎರಡು ಸುರಂಗ ಮಾರ್ಗಕ್ಕೆ ಇನ್ನೂರು ಕೋಟಿ ಮೀಸಲು ಚಾಮರಾಜಪೇಟೆ ಪಾದರಾಯನ್ಪುರ ರಸ್ತೆ ಅಗಲೀಕರಣಕ್ಕೆ ನೂರ ಮೂವತ್ತು ಕೋಟಿ ನಲವತ್ತೈದು ಕಿಲೋಮೀಟರ್ ಉದ್ದದ ಪಾದಾಚಾರಿ ಸ್ನೇಹಿ ನಡೆಗೆ ಮಾರ್ಗಕ್ಕೆ ನೂರ ಮೂವತ್ತೈದು ಕೋಟಿ ಬೆಂಗಳೂರಿನ ರಸ್ತೆ ಗುಂಡಿ ದುರಸ್ತಿಗೆ ಹದಿನೈದು ಲಕ್ಷ ನೂರ ನಲವತ್ತೈದು ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ರಸ್ತೆಗೆ ಎಂಟುನೂರು ಕೋಟಿ ಪಾದಾಚಾರಿ ಮಾರ್ಗಗಳ ನಿರ್ವಹಣೆಗೆ ಇಪ್ಪತ್ತೈದು ಲಕ್ಷ ವಿಶ್ವೇಶ್ವರಯ್ಯ ಟರ್ಮಿನಲ್ ಮೇಲ್ಸೇತುವೆಗೆ ಕೋಟಿ ಮೆಟ್ರೋ ರಸ್ತೆ ಮೇಲ್ಸೇತುವೆಗೆ ನೂರು ಕೋಟಿ ಬ್ರಾಂಡ್ ಬೆಂಗಳೂರಿನ ಹೆಸರಲ್ಲಿ ಪ್ರತ್ಯೇಕ ಖಾತೆ ಹಸಿರೀಕರಣದಲ್ಲಿ ಉದ್ಯಾನಗಳ ನಿರ್ಮಾಣ ಎಸ್ ಅಳೆದು ತೂಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಗದರ್ಶನದಂತೆ ಪಾಲಿಕೆಯಂತೂ ಬಜೆಟ್ ಮಂಡನೆ ಮಾಡಿದೆ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ತೆರಿಗೆ ಸಂಗ್ರಹ ಆದಾಯ ಹೆಚ್ಚಳಕ್ಕೂ ಒತ್ತು ನೀಡಿರೋ ಪಾಲಿಕೆ ಬ್ರಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಹೊರಟಿದೆ ಬಜೆಟ್ನಲ್ಲಿ ಮಂಡನೆಯಾಗಿರೋ ಕೆಲಸಗಳು ಯಾವಾಗ ಆರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು